ಗೋಹತ್ಯಾ ಗೋಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾನೇ ಇವೆ. ಆ ಹಿನ್ನೆಲೆಯಲ್ಲಿ ಫೆಬ್ರವರಿ 29ರಂದು ಹೋರಾಟಕ್ಕೆ ಹಿಂದೂ ಜಾಗರಣ ವೇದಿಕೆ ನಿರ್ಧಾರ ಮಾಡಿದೆ. ಈ ಕುರಿತು ಮಾಧ್ಯಮಗಳಿಗೆ ಮುಖಂಡರು ಮಾಹಿತಿ ನೀಡಿದರು. ಆದರೆ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ದರು, ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರಂತರವಾಗಿ ಗೋಹತ್ಯೆ ಅಕ್ರಮ ಗೋವುಗಳ ಸಾಗಾಟ ಗೋಕಳ್ಳತನ ನಡೆಯುತ್ತಲೇ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ವಿಚಾರವಾಗಿ ಹಲವು ಪ್ರಕರಣಗಳು ದಾಖಲಾಗಿದೆ. ಭದ್ರಾವತಿಯ ಹಲವು ಕಡೆ ಅಕ್ರಮ ಕಸಾಯಿಖಾನೆಗಳು ತಲೆ ಎತ್ತಿದ್ದು, ಹಿಂದೂ ಕಾರ್ಯಕರ್ತರು ಪ್ರಶ್ನೆ ಮಾಡಿದರೆ ಮಾಹಿತಿ ಕೊಡಿ, ಅಕ್ರಮ ಕಸಾಯಿಖಾನೆಗಳ ಮೇಲೆ ದಾಳಿ ಮಾಡ್ತೇವೆ ಎಂಬ ಹೇಳಿಕೆ ಕೊಡ್ತಾರೆ ಪೊಲೀಸರು. ಇದರಲ್ಲಿ ಶಾಸಕನ ಪುತ್ರನ ಕೈವಾಡವಿದೆ ಎಂದು ಆರೋಪಿಸಿದ್ದಾರೆ. ಆತ್ಮಸ್ಥೈರ್ಯವನ್ನು ಕೆಲಸವನ್ನು ಮಾಡ್ಕೊಂತ ಬರ್ತಾ ಇದ್ದೀವಿ. ಅದೇ ರೀತಿ ಈ ದೇಶದ ಸಂವಿಧಾನ ಮತ್ತು ಕಾನೂನಿಗೆ ಗೌರವವನ್ನು ಕೊಟ್ಟು ಆ ಮೂಲಕ ನಡೀತಕ್ಕಂತಹ ಆಕ್ರಮಣಗಳನ್ನು, ಕಾನೂನುಬಾಹಿರ ಚಟುವಟಿಕೆಯನ್ನು ವಿರೋಧಿಸುವುದು, ಜನಾಗ್ರಹವನ್ನು ಮಾಡುವುದು ಸಹ ಹಿಂದೂ ಜಾಗರಣ ವೇದಿಕೆ ಕೆಲಸವೇ ಆಗಿದೆ. ಆ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಕ್ರಮ ಗೋಸಾಗಾಟ, ಗೋಹತ್ಯೆ, ಗೋಕಳ್ಳತನದ ವಿರುದ್ಧ ಜನಜಾಗೃತಿಯನ್ನು ಈ ಹೋದರ್ಷ ಶಿಕಾರಿಪುರ, ಶಿರಾಳಕೊಪ್ಪ, ಸಾಗರ, ಸೊರಬ ತಾಲೂಕಿನಲ್ಲಿ ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ಭದ್ರಾವತಿಯಲ್ಲಿ ಎಲ್ಲೋ 5-6 ಅಕ್ರಮ ಗೋಮಾಂಸದ ಅಂಗಡಿಗಳು ತಲೆ ಎತ್ತಿದ್ದವು. ಆದರೆ ಈಗೊಂದು 4-5 ತಿಂಗಳಿನಿಂದ ಸುಮಾರು 40-45 ಗೋಮಾಂಸದ ಅಂಗಡಿಗಳು, ಅಕ್ರಮ ಕಸಾಯಿಖಾನೆಗಳು, ಅಕ್ರಮ ಗೋಮಾಂಸದ ಹೋಟೆಲ್ಗಳು ತಲೆ ಎತ್ತಿರುವುದನ್ನು ಪೊಲೀಸ್ ಇಲಾಖೆಗೆ, ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೂ ಸಹ ದೂರನ್ನು ಕೊಟ್ಟಿದ್ದೇವೆ. ಆ ದೂರಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಆಗದೇ ಇರುವ ಹಿನ್ನೆಲೆಯಲ್ಲಿ ಹಿಂದೂ ಜಾಗರಣ ವೇದಿಕೆ ಇದೇ 29/2/2024 ಗುರುವಾರ ಜನಾಂದೋಲನ ಸಭೆಯನ್ನು ಕರೆದಿದ್ದೇವೆ. ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧವಿದ್ದರೂ ಸಹ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರಂತರವಾಗಿ ಗೋಹತ್ಯೆ, ಅಕ್ರಮ ಗೋಸಾಗಾಟ, ಗೋಕಳ್ಳತನ ನಿರಂತರವಾಗಿ ನಡೀತಾ ಇದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇದೇ ಕಾಂಗ್ರೆಸ್ಸು ಸ್ವಾತಂತ್ರ್ಯ ಬಂದ ತಕ್ಷಣವೇ ಗಾಂಧೀಜಿಯವರ ಕನಸನ್ನು ನಾವು ನನಸು ಮಾಡ್ತೀವಿ, ರಾಮರಾಜ್ಯವನ್ನಾಗಿ ಮಾಡ್ತೀವಿ, ಗೋಹತ್ಯೆಯನ್ನು ಸಂಪೂರ್ಣ ನಿಷೇಧ ಮಾಡ್ತೀವಿ ಎಂದಿರತಕ್ಕಂತಹ ಪಕ್ಷವೇ ಇವತ್ತು ಆಡಳಿತದಲ್ಲಿದೆ. ಹಾಗಾಗಿ ಸಂವಿಧಾನವನ್ನು ಉಳಿಸುವ ಮಾತನ್ನು ನೀವೇನು ಹೇಳ್ತಾ ಇದ್ದೀರಿ, ಅದಕ್ಕೆ ಬದ್ಧವಾಗಿ ನಡೆದುಕೊಳ್ಳಬೇಕು. ಈ ದೇಶದ ಸಂವಿಧಾನದ ಪರಿಚ್ಛೇದವಾಗಿರ್ತಕ್ಕಂತಹ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ ಅನ್ನೋದನ್ನು ನೀವು ಮನಗಾಣಬೇಕು. ಅಧಿಕ ಸಂಖ್ಯಾತರ ಧಾರ್ಮಿಕ ಭಾವನೆಯನ್ನು ರಕ್ಷಿಸೋದು ಈ ರಾಜ್ಯ ಸರ್ಕಾರದ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಸುಮಾರು 10-6 ಗೋಹತ್ಯಾ ಪ್ರಕರಣಗಳನ್ನು ದಾಖಲಿಸಿದ್ರೂ ಸಹ ಅವುಗಳ ವಿರುದ್ಧ, ಗೋಹತ್ಯೆ ಮಾಡುವವರ ವಿರುದ್ಧ ಯಾವುದೇ ಕಾನೂನನ್ನು ಕೈಗೊಂಡಿಲ್ಲ. ಅದು ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ಇಲಾಖೆಯ ಮೇಲೆ ಜನ ಅನುಮಾನ ಮಾಡುವ ಪರಿಸ್ಥಿತಿ ಬಂದಿದೆ. ಅದೇ ರೀತಿ ಸ್ಥಳೀಯ ಆಡಳಿತವೂ ಸಹ, ಪುರಸಭೆ ಇರಬಹುದು, ನಗರಸಭೆ ಇರಬಹುದು, ನಗರ ಪಾಲಿಕೆ ಇರಬಹುದು, ಇವುಗಳು ಸಹ ಮುನ್ಸಿಪಲ್ ಆ್ಯಕ್ಟ್ ಪ್ರಕಾರ ಗೋಮಾಂಸದ ಅಂಗಡಿಯನ್ನು ಮುಚ್ಚಿಸಬೇಕು. ಅವು ಸಹ ಆ ಕೆಲಸವನ್ನು ಮಾಡ್ತಾ ಇಲ್ಲ. ಅವುಗಳ ವಿರುದ್ಧ ಜನಾಂದೋಲನವನ್ನು ಮಾಡ್ತಾ ಇದ್ದೀವಿ. ಮಾಧ್ಯಮ ಮಿತ್ರರು ದಯಮಾಡಿ ಈ ಜನಾಂದೋಲನಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು. ಬಕ್ರೀದ್ ಹಬ್ಬದ ಮರುದಿನ ಶಿಕಾರಿಪುರ ಪುಣೇದಹಳ್ಳಿಯ ಬಳಿ ಸುಮಾರು ಗೋವುಗಳ ಚರ್ಮ ಮತ್ತು ಸುಮಾರು 2 ಕ್ವಿಂಟಲ್ ಗೋಮಾಂಸವನ್ನು ಜಪ್ತಿ ಮಾಡಿದರು ಪೊಲೀಸ್ ಇಲಾಖೆ. ಆದರೆ ಆ ಗೋವಧೆಯನ್ನು ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದನ್ನು ಇದುವರೆಗೂ ಪತ್ತೆ ಹಚ್ಚಲಿಲ್ಲ. ಶಿರಾಳಕೊಪ್ಪದಲ್ಲಿ ಮನೆಯಲ್ಲಿ ಗೋವನ್ನು ಕಡಿತಾ ಇರತಕ್ಕಂಥದ್ದನ್ನು ಸೀಜ್ ಮಾಡಿದರು, ಆದರೆ ಆ ಮನೆಯನ್ನೇ ಇನ್ನೂ ಸೀಜ್ ಮಾಡಲಿಲ್ಲ. ಮಾಚನಹಳ್ಳಿಯ ಇಂಡಸ್ಟ್ರಿಯಲಯದಲ್ಲಿ ಸುಮಾರು 3 ಟನ್ಗಳಷ್ಟು ಗೋಮಾಂಸದ ಪರಿಕರವಾಗಿರ್ತಕ್ಕಂಥ ಮೂಳೆ ಇರಬಹುದು, ಗೋ ಕೊಂಬಿರಬಹುದು, ಹಾಗೂ ಭದ್ರಾವತಿಯ
ಭದ್ರಾ ನದಿಯ ತಟದಲ್ಲಿ ಗೋಮೂಳೆಗಳು ಆವತ್ತೇ ಹಾಕಿರ್ತಕ್ಕಂತಹ ಗೋವಿನ ಕರುಳುಗಳು ಗೋವಿನ ಕೊಂಬುಗಳು ಯಥೇಚ್ಛವಾಗಿ ಸಿಕ್ಕಿದೆ. ಆದರೆ ಇವರು ಯಾರು ತಂದು ಹಾಕಿದ್ರು, ಆ ಕಾನೂನು ಬಾಹಿರ ಚಟುವಟಿಕೆಯನ್ನು ಯಾರು ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿಯ ತನಕ ಸ್ಥಳೀಯ ಆಡಳಿತ ಇರಬಹುದು, ಜಿಲ್ಲಾಡಳಿತ ಇರಬಹುದು, ಪೊಲೀಸ್ ಇಲಾಖೆ ಇರಬಹುದು, ಅವರುಗಳ ವಿರುದ್ಧ ಕ್ರಮವನ್ನು ಕೈಗೊಂಡಿಲ್ಲ. ಮೊನ್ನೆ ತಾನೇ ಭದ್ರಾವತಿಯ ಅನ್ವರ್ ಕಾಲೋನಿಯಲ್ಲಿ ಹಾಗೂ ಸಾಗರದಲ್ಲಿ ಗೋಹತ್ಯೆ ಪ್ರಕರಣಗಳು ದಾಖಲಾದರೂ ಸಹ ಅವರ ವಿರುದ್ಧ ಕಾನೂನನ್ನು ಕ್ರಮ ಕೈಗೊಂಡಿಲ್ಲ. ನಮಗೆಲ್ಲರಿಗೂ ಗೊತ್ತಿರುವಂತೆಯೇ ಭದ್ರಾವತಿಯಲ್ಲಿ ಸ್ಥಳೀಯ ಜನ ಮಾತಾಡ್ಕೊಂಡಿರ್ತಕ್ಕಂಥ ಸ್ಥಿತಿ ಹೇಗಿದೆ ಕೇಳಿದರೆ, ಭದ್ರಾವತಿಯ MLA ಮಗನೇ ಈ ಎಲ್ಲ ಕೃತ್ಯದ ಹಿಂದಿನ ರುವಾರಿ ಎನ್ನುವ ಗುಮಾನಿ ಎದ್ದು ಕಾಣ್ತಾ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ತಕ್ಷಣವೇ ಎಚ್ಚೆತ್ತುಕೊಂಡು ಕಾನೂನುಬಾಹಿರ ಚಟುವಟಿಕೆಯನ್ನು ಮಾಡ್ತಕ್ಕಂಥವ್ರು ಯಾರೇ ಆಗಿರಬಹುದು ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲವಾದಲ್ಲಿ ಹಿಂದೂ ಜಾಗರಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಜನಾಂದೋಲನದ ಸ್ವರೂಪವನ್ನೇ ಬದಲಾವಣೆ ಮಾಡಿ ಇಡೀ ಹಿಂದೂ ಸಮಾಜ